ಹಾಯ್ ಹಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿನಂತ ಕನ್ನಡ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ನಮಸ್ತೆ. ಇವತ್ತಿನ ವ್ಲಾಗ್ ಬಂದುಬಿಟ್ಟು ನಾನು ಊರಿಗೆ ಹೋಗ್ತಾ ಇದ್ದೀನಿ, ಬಳ್ಳಾರಿಗೆ. ನಮ್ಮ ತಂಗಿದು ಮ್ಯಾರೇಜ್ ಫಿಕ್ಸ್ ಆಗಿದೆ. ನಾನು ಆಲ್ರೆಡಿ ನಮ್ಮ ತಂಗಿದು ಎಂಗೇಜ್ಮೆಂಟ್ ವ್ಲಾಗ್ಸ್ನ ನಾನು ಶೇರ್ ಮಾಡಿದ್ದೀನಿ. ಇನ್ನೂ ಯಾರ್ಯಾರು ನೋಡಿಲ್ವೋ ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಎಂಗೇಜ್ಮೆಂಟ್ ವ್ಲಾಗ್ಸ್ ವೀಡಿಯೋಸ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಯಾರ್ಯಾರು ನೋಡಿಲ್ವೋ ಪ್ಲೀಸ್ ಒಂದ್ಸರಿ ವಿಸಿಟ್ ಮಾಡಿಬಿಟ್ಟು ನೋಡಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಂಗೇಜ್ಮೆಂಟ್ ಆದಮೇಲೆ ಒಂದು ತಿಂಗಳಲ್ಲಿನೇ ಮ್ಯಾರೇಜ್ ಡೇಟ್ ಫಿಕ್ಸ್ ಆಗಿತ್ತು. ಸೊ ನಾನು ಈಗ ಒಬ್ಬಳೇ ಹೋಗ್ತಾಯಿದ್ದೀನಿ ಬಳ್ಳಾರಿಗೆ. ನಮ್ಮ ಹಸ್ಬೆಂಡ್ಗಿನ್ನೂ ಲೀವ್ ಸಿಕ್ಕಿಲ್ಲ. ಸೊ ಅದರಿಂದ ನಾನು ಫಸ್ಟ್ ಹೋಗ್ತಾಯಿದ್ದೀನಿ. ತುಂಬ ಅರ್ಜೆಂಟಾಗಿನೇ, ಮೀನ್ಸ್ ತುಂಬ ಬೇಗನೆ ಮ್ಯಾರೇಜ್ ಡೇಟ್ ಫಿಕ್ಸ್ ಆಗೋಯಿತು. ಸೊ ಅದಕ್ಕೋಸ್ಕರ ಬೇಗ ಹೋಗ್ತಾಯಿದ್ದೀನಿ. ಸ್ವಲ್ಪ ಬೇಗ ಹೋದರೆ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಲಿಕ್ಕೆ ಎಲ್ಲ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ಹೋಗ್ತಾಯಿದ್ದೀನಿ. ಸೊ ನಾನಿಲ್ಲಿ ಆಲ್ರೆಡಿ ಬಳ್ಳಾರಿ ರೀಚ್ ಆಗಿದ್ದೀನಿ. ಈಗ ನಾನು ಮನೆಗೆ ಹೋಗ್ತಾಯಿದ್ದೀನಿ ಆಟೋನಲ್ಲಿ. ಅಪ್ಪ ಬೇರೆ ಕಡೆ ಹೋಗಿದ್ದರು, ಅವ್ರಿಗೆ ಬೇರೆ ಕೆಲಸ ಇತ್ತು. ಸೊ ಬಳ್ಳಾರಿಯಿಂದ ಔಟ್ಸೈಡ್ ಹೋಗಿದ್ದಾರೆ. ಸೊ ಅದಕ್ಕೋಸ್ಕರ ರಿಸೀವ್ ಮಾಡ್ಕೊಳ್ಳೋಕ್ಕೆ ಬಂದಿಲ್ಲ, ನಾನೊಬ್ಬಳೇ ಹೋಗ್ತಾಯಿದ್ದೀನಿ. ಆ್ಯಂಡ್ ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಪ್ಲೀಸ್ ಫುಲ್ ವ್ಲಾಗ್ನ ವಾಚ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಸ್ಬೆಂಡ್ ಬರೋದಕ್ಕೆ ಇನ್ನೂ ಟೈಮ್ ಹಿಡಿಯುತ್ತೆ. ಅವರು ಕರೆಕ್ಟಾಗಿ ಮ್ಯಾರೇಜ್ ಟೈಮ್ಗೆ ಬರ್ತಾರೆ. ಮ್ಯಾರೇಜ್ಗೆ ಇನ್ನೂ ಒಂದು 3 to 4 days ಇದೆ ಅಂದಾಗ ಆಗ ಬರ್ತಾರೆ ಹಸ್ಬೆಂಡ್. ನಾನು 2 ವಾರ ಮುಂಚೆನೇ ಹೋಗಿದ್ದೆ ಮ್ಯಾರೇಜ್ ಡೇಟ್ಗಿಂತ, ಯಾಕಂದರೆ ನಮ್ಮ ತಂಗಿ ಒಬ್ಬಳೇ ಆಗಿಬಿಡ್ತಾಳೆ, ಎಲ್ಲನೂ ಅರೇಂಜ್ ಮಾಡ್ಕೊಳ್ಳೋಕ್ಕಾಗಲ್ಲ, ಹಾಗೆ ಶಾಪಿಂಗ್ ಎಲ್ಲ ಮಾಡೋದಿರುತ್ತಲ್ಲ. ಸೊ ಅದಕ್ಕೋಸ್ಕರ ನಾನು ಮುಂಚೆನೇ ಹೋಗಿದ್ದೀನಿ. ನೆಕ್ಸ್ಟ್ ಬರೋ ವೀಡಿಯೋಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ, ಮ್ಯಾರೇಜ್ ರಿಲೇಟೆಡ್ ವೀಡಿಯೋಸ್ ಇರುತ್ತೆ. ಪ್ಲೀಸ್ ಯಾರು ಮಿಸ್ ಮಾಡದೆ ವ್ಲಾಗ್ಸ್ನ ನೋಡಿ, ತುಂಬಾ ಚೆನ್ನಾಗಿರ್ತವೆ ವ್ಲಾಗ್ಸ್. ನಿಮ್ಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಮ್ಯಾರೇಜ್ ರಿಲೇಟೆಡ್ ವೀಡಿಯೋಸ್ನ ಹಾಕಿದ್ದೀನಿ, ಹೇಗೆಲ್ಲ ನಾವು ಮ್ಯಾರೇಜ್ ಮಾಡಿದ್ವಿ ಅಂತ ಎಲ್ಲದನ್ನು ನಾನು ಶೇರ್ ಮಾಡ್ತಾಯಿದ್ದೀನಿ. ತುಂಬ ಒಳ್ಳೊಳ್ಳೆ ವ್ಲಾಗ್ಸ್ ಬರ್ತಾ ಇದ್ದಾವೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಸೊ ಫ್ರೆಂಡ್ಸ್, ನಾನು ಮನೆ ರೀಚ್ ಆಗೋಷ್ಟರೊಳಗೆ ನೀವು ಈ ಒಂದು ಚಿಕ್ಕ ವೀಡಿಯೋನ ನೋಡ್ಕೊಂಬನ್ನಿ. ಸೊ ನಾನಿಲ್ಲಿ 2 ಡ್ರೆಸ್ನ ಆರ್ಡ್ರ್ ಮಾಡಿದ್ದೆ, ಟಾಪ್ಸ್. ಆ್ಯಕ್ಚುಲಿ ಫ್ಲಿಪ್ಕಾರ್ಟಲ್ಲಿ ತುಂಬಾ ಚೆನ್ನಾಗಿದ್ದಾವೆ ಟಾಪ್ಸ್ 2. ಸೊ ಒಂದು ಗ್ರೀನ್ ಕಲರ್ ಮತ್ತು ಈ ಟೈಪ್ದು ಒಂದು ಟಾಪ್ನ ಆರ್ಡ್ರ್ ಮಾಡಿದ್ದೆ, ತುಂಬಾ ಚೆನ್ನಾಗಿದ್ದಾವೆ. ಆ್ಯಂಡ್ ಪ್ರೈಸನ್ನು ಸಹ ತುಂಬ ಅಫೋರ್ಡೇಬಲ್ ಇದೆ, ಕ್ವಾಲಿಟಿನೂ ಸೂಪರಾಗಿದೆ. ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ದೆ. ಸೊ ನಿಮಗೆ ಟಾಪ್ಸ್ ಹೇಗಿತ್ತು ಅಂತ ಕಾಮೆಂಟ್ಸಲ್ಲಿ ಹೇಳಿ. ಸೊ ನಾನಿಲ್ಲಿ ಮನೆಗೆ ರೀಚ್ ಆಗಿದ್ದೀನಿ. ಮಾರ್ನಿಂಗ್ 8:30ಗೇನೋ ನಾನು ಬಸ್ ಹತ್ತಿದ್ದು ಬ್ಯಾಂಗ್ಳೂರಿಂದ. ಬಳ್ಳಾರಿಗೆ ಬಂದು ಮನೆ ರೀಚ್ ಆಗೋಷ್ಟರೊಳಗೆ ನನಗೆ 4:30 ಏನೋ ಆಗಿತ್ತು. ಮಾರ್ನಿಂಗ್ 8:30ಯಿಂದ 5:30 ತನಕ ನಾನು ಏನು ತಿಂದಿರಲಿಲ್ಲ, ಬರೀ ಒಂದು ಆ್ಯಪಲ್ ಅಷ್ಟೇ ತೊಗೊಂಡು ಬಂದಿದ್ದೆ ಬಸ್ಸಲ್ಲಿ ತಿನ್ಕೊಳ್ಳೋಕ್ಕೆ ಹಾಗೆ ಅಂತ ಹೇಳಿಬಿಟ್ಟು. ಆ್ಯಪಲ್ ಅಷ್ಟೇ ತಿಂದಿದ್ದು ನಾನು, ದಾರಿಲಿ ಇನ್ನೇನು ತಿಂದಿಲ್ಲ, ಹೊಟ್ಟೆ ಬರೀ ಫುಲ್ ಹಸ್ತುಬಿಟ್ಟಿತ್ತು. ಸೊ ಬಂದ ತಕ್ಷಣವೇ ನಾನು ಊಟ ಮಾಡಿದೆ. ಸೊ ಅನ್ನ ಸಾರು ಮತ್ತು ಚಿಪ್ಸ್ ಊಟ ಮಾಡ್ತಾಯಿದ್ದೀನಿ. ಊಟ ಮಾಡಿದಾದಮೇಲೆ ಸ್ವಲ್ಪ ನಾನು ಮೀಶೋಯಿಂದ ಶಾಪ್ ಮಾಡಿದ್ದು, ಆನ್ಲೈನ್ ಶಾಪಿಂಗ್ ಮಾಡಿದ್ದು, ಪಾರ್ಸಲ್ಸ್ ಬಂದಿದ್ದು. ಸೊ ಅದನ್ನು ನೋಡ್ತಾಯಿದ್ದೀನಿ. ನಾನು ಮದುವೆಗೆ ಅಂತ ಹೇಳ್ಬಿಟ್ಟು ಏನೇನೆಲ್ಲ ಜ್ಯುವೆಲರೀಸ್ ಆನ್ಲೈನ್ ಶಾಪಿಂಗ್ ಮಾಡಿದೆ ಅನ್ನೋದನ್ನು ಒಂದು ವಿಡಿಯೋ ಮಾಡಿದ್ದೀನಿ, ಆ ವಿಡಿಯೋ ಹಾಕಿದ್ದೀನಿ. ಅದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಯಾರು ನೋಡಿಲ್ವೋ ಪ್ಲೀಸ್ ನೋಡಿ. ಸೊ ಅದನ್ನೇ ನಾನಿಲ್ಲಿ ನೋಡ್ತಾ ಇದ್ದೀನಿ. ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಾಮೆಂಟ್ಸ್ ಮಾಡಿ. ಮತ್ತೆ ಸಿಗ್ತೀನಿ ಹೊಸ ದಿನದ ಹೊಸ ವ್ಲಾಗಿನೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.